ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ಎಲ್ಲರಿಗೂ ಶುಕ್ರವಾರದ ಶುಭೋದಯ ಹಾಗೂ ಶುಭ ನಮನಗಳು. ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕ ಆರೋಗ್ಯದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಮೊದಲಿಗೆ ಪ್ರವೀಕ್ಷಕರೇ, ಬೇಸಿಗೆ ಕಾಲ ಬಂತು. ಈ ಸಮಯದಲ್ಲಿ ಒಂದಷ್ಟು ನೀರನ್ನು ನಾವು ಪಾರಿವಾಳಕ್ಕಿಡೋದ್ರಿಂದ, ಮನೆಯ ಹೊರಗಡೆ ಬಾಲ್ಕನಿಲೋ ಎಲ್ಲಾದರೂ ಆಗ್ಬೋದು, ಒಂದು ಸ್ವಲ್ಪ ನೀರು ಇಡೋದ್ರಿಂದ ನಮಗೆ ಬರುವಂತಹ ಆಪತ್ತುಗಳು ಪರಿಹಾರವಾಗುತ್ತೆ ಅಂತ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ನೀವು ಈ ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಪರಿತಪಿಸ್ತಕ್ಕಂಥ ಪಾರಿವಾಳಗಳಿಗೆ, ಕಾಗೆಗಳಿಗೆ, ಪಕ್ಷಿಗಳಿಗೆ ನೀವು ನೀರನ್ನು ಇಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಬರ್ತಕ್ಕಂಥ ಆಪತ್ತಿದೆಯಲ್ಲ, ಅದು ನಿಮ್ಮಿಂದ ದೂರವಾಗುತ್ತೆ. ಹಾಗಾಗಿ ಆ ಕೆಲಸವನ್ನು ಮಾಡಿ, ಖಂಡಿತವಾಗ್ಲೂ ಸಂತೋಷ ನಿಮಗೂ ಆಗುತ್ತೆ. ಪಾರಿವಾಳಗಳಿಗೆ, ಪಕ್ಷಿಗಳಿಗೆ ನಾವು ಸ್ವಲ್ಪ ದಾಹವನ್ನು ಶಮನ ಮಾಡಿದಂಥ ಪುಣ್ಯವು ನಮಗೆ ಸಿಗುತ್ತೆ. ಬನ್ನಿ ವೀಕ್ಷಕರೇ, ಇವತ್ತಿನ ನಿತ್ಯ ಪಂಚಾಂಗವನ್ನು ನೋಡೋಣ. ದಿನಾಂಕ 12/4/2019 ಶುಕ್ರವಾರ, ಸ್ವಸ್ತಿ ಶ್ರೀ ವಿಕಾರಿನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು, ಚೈತ್ರ ಮಾಸ ಶುಕ್ಲ ಪಕ್ಷ ಸಪ್ತಮಿ. ಈ ದಿನದ ನಕ್ಷತ್ರ ಆರಿದ್ರ, ಅತಿಗಂಡ ಯೋಗ ವಣಿಜಕರಣ. ಸೂರ್ಯೋದಯ 6:10, ಸೂರ್ಯಾಸ್ತ 6:30. ಇನ್ನು ಈ ದಿನದ ರಾಹುಕಾಲ ಮುಖ್ಯವಾಗಿ ನಾವು ನೋಡ್ಕೊಳ್ಬೇಕು. 10:48 12:21 ಯಮಗಂಡ ಕಾಲ, 3:26 4:58 ಇರುತ್ತೆ. ಇನ್ನು ದಿನದ ದುರ್ಮುಹೂರ್ತ ಅಂತಕ್ಕಂಥದ್ದು 8:38 ಇರೋದ್ರಿಂದ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ. ಇನ್ನು ಈ ದಿನ ಆರಿದ್ರ ನಕ್ಷತ್ರವಾದ್ದರಿಂದ ಇವತ್ತು ಹುಟ್ಟುವಂಥ ಮಕ್ಕಳಿಗೆ ರಾಹು ದಶೆ ಪ್ರಾಪ್ತಿಯಾಗುತ್ತೆ, ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ. ಇನ್ನು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ, 12 ರಾಶಿಗಳ ಫಲಾಫಲವನ್ನು ನೋಡಿದರೆ, ಮೊದಲಿಗೆ ಮೇಷರಾಶಿಯವರಿಗೆ ಈ ದಿನ ಲಾಭದಾಯಕವಾಗಿದ್ದು, ಕೈ ಹಾಕುವಂಥ ಕೆಲಸಗಳಲ್ಲೆಲ್ಲ ಕಾರ್ಯಸಿದ್ಧಿಯಾಗುತ್ತೆ, ಅನಿರೀಕ್ಷಿತವಾಗಿ ಧನಲಾಭ ಪ್ರಾಪ್ತಿ ಇರುತ್ತೆ. ಏನೋ ನಾನೇ ಎಲ್ಲ ಮಾಡಿಬಿಡ್ತೀನಿ ಅನ್ನುವಂಥ ಓವರ್ ಕಾನ್ಫಿಡೆನ್ಸ್ ನಿಮಗೆ ಬೇಡ. ಖಂಡಿತವಾಗಲೂ ಜಯ ನಿಮಗೆ ಸಿಕ್ಕೇ ಸಿಗುತ್ತೆ, ಪ್ರಯತ್ನಗಳು ಸ್ವಲ್ಪ ಬಲವಾಗಿರಲಿ. ಜೊತೆಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ಸಹ ಕಾಣಬಹುದು. ನೂತನ ಕೆಲಸಕ್ಕೆ ಸಂಬಂಧಪಟ್ಟಂಥ ಕರ್ತವ್ಯಗಳು ಇವತ್ತು ನಿಮ್ಮಲ್ಲಿ ಇತ್ತಂತಂದರೆ ಅದನ್ನು ಮುಂದುವರಿಸಿ, ಖಂಡಿತವಾಗಲೂ ಜಯಪ್ರಾಪ್ತಿ ಆಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಸಾಧಾರಣ ಫಲದಾಯಕ, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಆಹಾರಂ ಅಮೃತಂ ಆಹಾರಂ ವಿಷಂ ಕೇಳೇ ಇದ್ದೀರಾ, ನೀವು ತಿನ್ನುವಂಥ ಆಹಾರ ನಿಮಗೆ ವಿಷವಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಜೀರ್ಣಕ್ರಿಯೆಯಲ್ಲಿ ತೊಂದರೆ ಆಗೋದು, ವಾಂತಿ ಭೇದಿ ಆಗುವಂಥ ಸಾಧ್ಯತೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು. ಆದಷ್ಟು ನೀರನ್ನು, ದ್ರವ ಪದಾರ್ಥವನ್ನು ಹೆಚ್ಚು ಸೇವಿಸಿ, ಅದರಿಂದ ನಿಮಗೆ ಇವತ್ತು ಬಹಳ ಒಳ್ಳೆಯದಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸರ್ಕಾರಿ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ಸ್ವಲ್ಪ ಕಿರುಕುಳ, ಕಿರಿಕಿರಿ ಜಾಸ್ತಿ ಆಗುವಂಥ ಸಾಧ್ಯತೆ, ಕೋರ್ಟು ಕಚೇರಿ ಇತ್ಯಾದಿ ಕೆಲಸಗಳಲ್ಲಿ ಸ್ವಲ್ಪ ಕುಂಠಿತವಾದಂಥ ಪ್ರಗತಿಯನ್ನು ಕಾಣುತ್ತೀರಾ. ಆದಷ್ಟು ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ವೃಷಭ ರಾಶಿಯವರು ಈ ದಿನ ಯಾವುದಾದ್ರೂ ಶಕ್ತಿ ದೇವತೆಗೆ ಒಂದು ಕುಂಕುಮಾರ್ಚನವನ್ನು ಮಾಡಿಸಿ, ಅಥವಾ ರಕ್ತ ಪುಷ್ಪ ಅಂದರೆ ಕೆಂಪು ಹೂವಿನಿಂದ ಅರ್ಚನೆ ಮಾಡಿಸಿ ನಿಮ್ಮ ಕೆಲಸಕ್ಕೆ ಹೋಗಿ, ಖಂಡಿತವಾಗಲೂ ನಿಮಗೆ ಜಯಪ್ರಾಪ್ತಿ ಆಗುತ್ತೆ. ಮಿಥುನ ರಾಶಿಯವರಿಗೆ ಈ ದಿನ ವಿಶೇಷ ಫಲದಾಯಕ, ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅದ್ಭುತವಾದಂಥ ದಿನ ಇವತ್ತಾಗಿರುತ್ತೆ. ಜೊತೆಗೆ ಈ ದಿನದ ವ್ಯಾಪಾರಿಗಳು, ಮಿಥುನ ರಾಶಿಯ ವ್ಯಾಪಾರಿಗಳಿಗೆ ಅನುಕೂಲ ಆಗುವಂಥದ್ದು ಬಹಳಷ್ಟು ಇದೆ. ITBT ಅಧಿಕಾರಿಗಳಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ಕಾರಣ ಏನಪ್ಪ ಅಂತಂದರೆ, ಬುಧ ಇವತ್ತು ಬಹಳಷ್ಟು ಬುದ್ಧಿಯನ್ನು ಕೊಡ್ತಾನೆ, ಹಾಗಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಏನೇ ಕೆಲಸಕ್ಕೆ ಪ್ರಯತ್ನಪಟ್ಟರು ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಇವತ್ತು ಕೆಲಸಕ್ಕೆ ಮುಂದೆ ಹೋಗಿ, ಖಂಡಿತವಾಗಲೂ ಯಶಸ್ಸು ನಿಮ್ಮದಾಗುತ್ತೆ, ಸಂದೇಹವೇ ಇಲ್ಲ. ಬಹಳಷ್ಟು ಅದ್ಭುತವಾದಂಥ ಫಲ ಮಿಥುನ ರಾಶಿಯವರಿಗೆ. ಜೊತೆಗೆ ಪ್ರಯಾಣವೂ ಅನುಕೂಲವಾಗುತ್ತೆ, ಆರೋಗ್ಯವೂ ವೃದ್ಧಿಯಾಗುತ್ತೆ, ವಾಹನ ಸೌಖ್ಯವೂ ನಿಮಗೆ ಸಿಗೋದ್ರಿಂದ ಶುಭ ಫಲ ಅಂತ ಹೇಳ್ಬೋದು. ಇನ್ನು ಕರ್ಕಾಟಕ ರಾಶಿಯವರಿಗೆ ಈ ದಿನ ಕ್ಷೇಮದಾಯಕ, ಒಳ್ಳೆ ಕ್ಷೇಮಕರವಾಗಿರ್ತಕ್ಕಂಥ ವಿಚಾರಗಳು, ಶುಭ ಕಾರ್ಯಗಳು ನಡೆಯುವ ಬಗ್ಗೆ ಮಾತುಕತೆಗಳು, ಅಥವಾ ಶುಭ ಕಾರ್ಯಗಳೇ ಆಗುವಂಥದ್ದು, ಅಥವಾ ಪ್ರಯಾಣದಲ್ಲಿ ಅನುಕೂಲಗಳಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ತಾಯಿ ತಂದೆಯ ಆಶೀರ್ವಾದ ನಿಮಗೆ ಸಿಗುವಂಥದ್ದು.
ಕೋರ್ಟು ಕಚೇರಿಯಲ್ಲಿ ಆಸ್ತಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳೇನಾದರೂ ಇದ್ದರೆ ಆ ಸಮಸ್ಯೆಗೆ ಸಂಬಂಧಪಟ್ಟದ್ದೆಲ್ಲ ಪರಿಹಾರವಾಗುವಂಥದ್ದು. ಮತ್ತು ಈ ದಿನ ಏನಾದರೂ ಒಂದು ಒಳ್ಳೆಯ ವಿಚಾರ ನಿಮಗೆ ಕಿವಿಗೆ ಬೀಳುತ್ತೆ, ಅಥವಾ ಒಳ್ಳೆ ವಿಚಾರ ನಾನು ಮಾಡಿದೆ, ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅನ್ನೋಂಥ ಸಂತೋಷದಲ್ಲಿ ನೀವು ಮನೆಗೆ ಬರ್ತೀರಾ. ಆ ರೀತಿಯಂಥ ಅನುಕೂಲಗಳೆಲ್ಲ ಆಗುವಂಥ ಸಾಧ್ಯತೆಗಳು. ಆರೋಗ್ಯದಲ್ಲಿ ವೃದ್ಧಿ ಸಹ ಇದೆ. ಶಿಕ್ಷಕರಿಗೆ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ದಿನ ಇವತ್ತು, ವಿಶೇಷವಾಗಿ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು, ಬಂಧುಗಳ ಆಗಮನದಿಂದ ಮನಸ್ಸಿಗೆ ಸಂತೋಷ, ಮಿತ್ರರಿಂದ ಸಹಾಯ ಪಡೆಯುವಂಥ ದಿನ. ತದನಂತರವಾಗಿ ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ದಿನ ಇವತ್ತಾಗಿರುತ್ತೆ. ಮತ್ತು ಹಿರಿಯರು, ಮನೆ ಕುಟುಂಬಸ್ಥರು ಎಲ್ಲರೂ ಸೇರಿ ಒಟ್ಟಿಗೆ ಒಂದು ಕಡೆ ಕೂತ್ಕೊಂಡು ಊಟ ಮಾಡಿ, ಅಂದರೆ ಮುಷ್ಟಾನ್ನ ಭೋಜನ ಮಾಡುವಂಥ ಸವಿಯುವಂಥ ಸಂತೋಷ ಇವತ್ತು ಸಿಗೋದ್ರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ಬೋದು. ಆ ಪ್ರಯತ್ನಗಳಿದ್ರೆ ಖಂಡಿತವಾಗ್ಲು ಸಿಂಹರಾಶಿಯವರಿಗೆ ಯಶಸ್ಸಾಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ಮಿಶ್ರ ಫಲದಾಯಕ, ಸ್ವಲ್ಪ ಎಚ್ಚರಿಕೆಯ ಜೀವನ ಇವತ್ತು ನಡೆಸುವಂಥದ್ದು ಒಳ್ಳೆಯದು. ಸೋಂಬೇರಿತನ ಜಾಸ್ತಿ ಆಗುತ್ತೆ. ಅಯ್ಯೋ ಬೆಳಗ್ಗೆ ಎದ್ದೇಳಬೇಕಪ್ಪ, ಕೆಲಸಕ್ಕೆ ಹೋಗ್ಬೇಕಾ, ವ್ಯಾಪಾರಕ್ಕೆ ಹೋಗ್ಬೇಕಾ, ಸ್ನಾನ ಮಾಡಬೇಕಾ, ಆ ಥರದ ಸೋಂಬೇರಿತನ ಹೆಚ್ಚಾಗುವಂಥದ್ದು. ಆದಷ್ಟು ಜಾಗ್ರತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು, ಯಾಕಂದರೆ ಮೋಸ ಮಾಡುವಂಥ ವ್ಯಕ್ತಿಗಳು ನಿಮ್ಮ ಬಳಿಗೆ ಬರ್ತಾರೆ. ಆದಷ್ಟು ಮೋಸ ಹೋಗದೇ ಇರೋ ರೀತಿಯಾಗಿ ನೀವು ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಬೇಕಾಗತ್ತೆ. ಈ ದಿನ ಯಾವುದೇ ಅಗ್ರಿಮೆಂಟ್ಗೆ ಇತ್ಯಾದಿಗಳು ಸೈನ್ ಹಾಕ್ಲಿಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಜಾಗ್ರತೆ ಆಗಿರ್ತಕ್ಕಂಥದ್ದು ಒಳ್ಳೆಯದು. ಮತ್ತು ದೂರ ಪ್ರಯಾಣ ಒಳ್ಳೆಯದಲ್ಲ. ಸಿಹಿ ಪದಾರ್ಥಗಳು ಹೆಚ್ಚು ಇವತ್ತು ತಿನ್ನಬೇಡಿ, ಅದರಿಂದ ನಿಮ್ಗೆ ಆರೋಗ್ಯ ಕೆಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಿಶ್ರ ಫಲವನ್ನು ಕನ್ಯಾ ರಾಶಿಯವರು ದೋಷ ನಿವೃತ್ತಿ ಮಾಡಿಕೊಳ್ಬೇಕಾ? ಈ ದಿನ ದೇವಿ ಖಡ್ಗಮಾಲ ಅಂತ ಹೇಳಿ ಯೂಟ್ಯೂಬಲ್ಲಿ ಸಿಗುತ್ತೆ, ಅದನ್ನೊಮ್ಮೆ ಕೇಳಿ ಖಂಡಿತವಾಗ್ಲೂ ದೋಷ ಪರಿಹಾರ ಆಗುತ್ತೆ. ಇನ್ನು ತುಲಾರಾಶಿಯವ್ರಿಗೆ ಭಾಳಷ್ಟು ಉತ್ತಮ ಫಲದಾಯಕವಾಗಿದ್ದು, ವೈದ್ಯಕೀಯ ವಿಚಾರವಾಗಿರ್ತಕ್ಕಂಥವ್ರು ಅಂದರೆ ಡಾಕ್ಟರ್ಸು ಅಂತ ಕ್ಲಿನಿಕ್ ನಡೆಸುವಂಥವ್ರು, ಹಾಸ್ಪಿಟಲ್ ನಡೆಸುವಂಥವ್ರಿಗೆ ಇವತ್ತು ಭಾಳ ಅದೃಷ್ಟವಾದಂಥ ದಿನವಾಗಿರುತ್ತೆ. ಅಂದರೆ ಜನರ ದೃಷ್ಟಿಯೆಲ್ಲ ನಿಮ್ಮ ಮೇಲೆ ಬೀಳೋಷ್ಟು ಒಳ್ಳೆ ಉತ್ತಮವಾದಂಥ ಒಂದು ಹೆಸರನ್ನು ಸಂಪಾದನೆ ಮಾಡುವಂಥ ಶಕ್ತಿ ಭಗವಂತ ನಿಮಗೆ ಇವತ್ತು ಕೊಡ್ತಾನೆ. ಅದರ ಜೊತೆಗೆ ಏನಪ್ಪ ಅಂದರೆ ತುಲಾರಾಶಿಯವ್ರಿಗೆ ಇವತ್ತು ಧನ ಅಭಿವೃದ್ಧಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಸಾಮಾಜಿಕವಾಗಿ ಏನೇ ಕೆಲಸಗಳಿದ್ದರೂ ಅದರಲ್ಲೆಲ್ಲ ಅಭಿವೃದ್ಧಿಯನ್ನು ಕಾಣುತ್ತೀರಾ. ಉತ್ತಮ ಗೌರವ ಸ್ಥಾನಮಾನ ಅಭಿವೃದ್ಧಿ ಆಗೋದರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಖಂಡಿತವಾಗ್ಲೂ ಯಶಸ್ಸು ನಿಮ್ಮದಾಗುತ್ತೆ. ಜೊತೆಗೆ ಆರೋಗ್ಯದಲ್ಲಿ ವೃದ್ಧಿ, ನಿಮ್ಮ ಜೊತೆಗಿರ್ತಕ್ಕಂಥವರೇ ನಿಮಗೆ ಸಹಾಯ ಮಾಡ್ತಾರೆ, ಅದರಿಂದ ಸಹ ನಿಮಗೆ ಅನುಕೂಲಕರಾಗುವಂಥ ಸಾಧ್ಯತೆಗಳು ಭಾಳಷ್ಟು ಹೆಚ್ಚಾಗಿರುತ್ತೆ ಇವತ್ತು. ಇನ್ನು ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು, ಈ ದಿನ ವಿವಾಹದ ವಿಚಾರವಾಗಿ ಮನೆಯಲ್ಲಿ ಮಾತುಕತೆ ಆಗುವಂಥದ್ದು, ಅಥವಾ ಯಾವುದಾದ್ರೂ ಶುಭ ಕಾರ್ಯದ ವಿಚಾರವಾಗಿ ಮಾತುಕತೆ, ಜಯತ್ವ ಪ್ರಾಪ್ತಿ, ಏನೇ ಕೆಲಸ ಕಾರ್ಯಗಳು ಕೈ ಹಾಕಿದ್ರು ಕೂಡ ಯಶಸ್ವಿಯಾಗುತ್ತೆ. ಮತ್ತು ಈ ಕಬ್ಬಿಣದ ಕೆಲಸ, ಸ್ಟೀಲ್ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥವ್ರು, ಸ್ಟೀಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂಥವ್ರಿಗೆ ಅವ್ರಿಗೆಲ್ಲ ಅನುಕೂಲವಾಗಿರ್ತಕ್ಕಂಥ ದಿನ. ಹೇಳಬೇಕಂದ್ರೆ ಇಂಜಿನಿಯರ್ಸ್ಗೂ ಭಾಳ ಉತ್ತಮವಾದ ದಿನ ಇವತ್ತು. ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳಲ್ಲಿ ಅಗ್ರಿಮೆಂಟ್ ಸೈನ್ ಹಾಕುವಂಥದ್ದು, ಅಥವಾ ಟೆಂಡರ್ ಪಾಸ್ ಮಾಡುವಂಥದ್ದು, ಈ ಥರ ಇಂಜಿನಿಯರ್ಸ್ ಏನೇ ಮಾಡಿದ್ರು ಕೂಡ ಖಂಡಿತ, ಅಂದರೆ ಇವತ್ತು ಹೊಸ ಕೆಲಸ ಶುರು ಮಾಡಿದ್ರು ಕೂಡ ನಿಮಗೆ ಸಕ್ಸಸ್ ಇರುತ್ತೆ. ಹೊಸ ನೂತನ ವಸ್ತ್ರ ಖರೀದಿ, ವಾಹನ ಖರೀದಿಗೆ ಯೋಗ್ಯವಾದ ದಿನ. ಒಟ್ಟಾರೆ ಹೇಳೋದಾದರೆ ವೃಶ್ಚಿಕ ರಾಶಿಯವರಿಗೆ ಅತ್ಯಂತ ಶುಭದಾಯಕ. ಇನ್ನು ಧನುರಾಶಿಯವರಿಗೆ ತೃಪ್ತಿದಾಯಕವಾಗಿದ್ದು, ಇವತ್ತಿನ ದಿನ ಧನುರಾಶಿಯವರು ಒಂದು ಸ್ವಲ್ಪ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಆಲೋಚನೆಯಿಂದ ಮಾಡಬೇಕು. ಆತ್ರ ಪಟ್ಟರೆ ಗೋತ್ರ ಕೆಡತ್ತೆ ಅಂತ ಕೇಳಿರ್ತೀರಲ್ಲ, ಹಾಗೆ ಆತ್ರ ಪಡೋದು ಬೇಡ. ಆದಷ್ಟು ಸ್ವಲ್ಪ ಜಾಗ್ರತೆಯಿಂದ, ಯೋಚನಾ ಶಕ್ತಿಯಿಂದ ನಿಮ್ಮ ಕೆಲಸವನ್ನು ಮುಂದುವರಿಸ್ತಕ್ಕಂಥದ್ದು ಒಳ್ಳೆಯದು. ಅದರಿಂದ ಖಂಡಿತವಾಗ್ಲೂ ನಿಮಗೆ ಯಶಸ್ಸಾಗುತ್ತೆ. ಜೊತೆಗೆ ಇವತ್ತಿನ ಧನುರಾಶಿಯವರಿಗೆ ಒಂದು ವಿಶೇಷವಾದ ಫಲ ಏನಪ್ಪ ಅಂತಂದರೆ ಆಯುಷ್ಯ ವೃದ್ಧಿ. ನಿಮಗೇನಾದರೂ ಅತಿಗಂಡ ದುರ್ಗಂಡ ಪ್ರಾಣಗಂಡ ದೋಷಗಳಿದ್ದರೆ ಇವತ್ತು ಪರಿಹಾರವಾಗುತ್ತೆ. ಆದಷ್ಟು ಇವತ್ತು ಈಶ್ವರನ ದರ್ಶನ ಮಾಡುವಂಥದ್ದು ತುಂಬ ಒಳ್ಳೆಯದಾಗುತ್ತೆ ಧನುರಾಶಿಯವರು. ಅದರ ಜೊತೆಗೆ ಇವತ್ತಿನ ನಿಮ್ಮ ದಾಯಾದಿಗಳ ಕಲಹ, ಸಹೋದರರ ಕಲಹ, ಸಹೋದರಿಯರ ಕಲಹ, ಮಿತ್ರ ಕಲಹ, ಈ ಥರದ್ದು ಏನೇನಾದರೂ ಜಗಳಗಳಿದ್ದರೆ ಅದು ದೂರವಾಗಿ ಶತ್ರುಗಳೆಲ್ಲ ಮಿತ್ರತ್ವ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಶಿವನನ್ನು ದರ್ಶನ ಮಾಡ್ಕೊಂಬನ್ನಿ, ಖಂಡಿತವಾಗ್ಲೂ ಧನುರಾಶಿಯವರಿಗೆ ಮತ್ತಷ್ಟು ವಿಶೇಷವಾದ ಫಲ. ಮಕರ ರಾಶಿಯವರಿಗೆ ಸ್ವಲ್ಪ ಅಶುಭದಾಯಕವಾಗಿರುತ್ತೆ. ದ್ವಾದಶದಲ್ಲಿ ಶನಿಯಿಂದ ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ, ಮನೋರೋಗ ಹೆಚ್ಚಾಗುತ್ತೆ, ರೈತರಿಗೆ ಒಂದು ಸ್ವಲ್ಪ ತೊಂದರೆಗಳು, ಮಕರ ರಾಶಿಯ ರೈತರಿಗೆ ಸ್ವಲ್ಪ ತೊಂದರೆಗಳು, ಹೂ ಮತ್ತು ಹಣ್ಣು ವ್ಯಾಪಾರಿಗಳಿಗೂ ಸ್ವಲ್ಪ ಅಡಚಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದಷ್ಟು ವಾಹನ ಓಡಿಸುವಂಥ ಸಮಯದಲ್ಲಿ ಎಚ್ಚರಿಕೆಯಿಂದಿರಿ, ದೂರ ಪ್ರಯಾಣ ಬೇಡ, ಆಗಬೇಕು ಅಂದರೆ ಡ್ರೈವರ್ನ ಇಟ್ಕೊಂಡು ಹೋಗುವಂಥದ್ದು ಒಳ್ಳೆಯದು. ಇದರ ಜೊತೆಗೆ ಇವತ್ತು ಯದ್ವಾ ತತ್ವ ಭೋಜನವನ್ನು ಮಾಡುವಂಥದ್ದು ಒಳ್ಳೆಯದಲ್ಲ, ಆದಷ್ಟು ಲಿಮಿಟಾಗಿರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಮಕರ ರಾಶಿಗೆ ಇವತ್ತು ಇಡುವಂಥ ಹೆಜ್ಜೆಗಳು, ಒಂದೊಂದು ಹೆಜ್ಜೆಗೂ ಕೂಡ 100 ಬಾರಿ ಯೋಚನೆ ಮಾಡಿಡಿ. ಯಾವುದೇ ಡಿಸಿಷನ್ ತೊಗೊಳ್ಬೇಡಿ. ತೊಗೊಳ್ಬೇಕು ಅಂತಂದರೆ ಹಿರಿಯರ ಮಾರ್ಗದರ್ಶನ, ಅನುಭವಸ್ಥರನ್ನು ಕೇಳಿ ಆಮೇಲೆ ಡಿಸಿಷನ್ ತೊಗೊಳ್ಳೋದು ಒಳ್ಳೆಯದು. ಆ ರೀತಿ ಮಾಡೋದರಿಂದ ಮಕರ ರಾಶಿಯವರಿಗೆ ಮತ್ತಷ್ಟು ಶುಭ ಫಲ ಬರುತ್ತೆ. ಇನ್ನು ಈ ದೋಷವನ್ನು ಮಕರ ರಾಶಿಯವರು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏನು ಮಾಡಬೇಕು? ಯಾವುದಾದ್ರೂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದು ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ನಮಸ್ಕಾರವನ್ನು ಮಾಡ್ಕೊಂಬನ್ನಿ, ಖಂಡಿತವಾಗ್ಲೂ ದೋಷ ಪರಿಹಾರವಾಗುತ್ತೆ. ಜೊತೆಗೆ
ಒಂದು ಗೋವನ್ನು ದರ್ಶನ ಮಾಡಿ ಅಥವಾ ಹತ್ತಿರ ಇದ್ದರೆ ಸ್ಪರ್ಶ ಮಾಡಿ, ಸಾಧ್ಯವಾದರೆ ಅಕ್ಕಿ ಬೆಲ್ಲ ಅಥವಾ ಸೊಪ್ಪೇನಾದರೂ ಕೊಟ್ಟು ನಮಸ್ಕಾರವನ್ನು ಮಾಡಿ, ಖಂಡಿತವಾಗಲೂ ಇನ್ನಷ್ಟು ಮತ್ತಷ್ಟು ಶುಭ ಫಲ ಮಕರ ರಾಶಿಯವರು ಪಡೀತೀರಾ. ಇನ್ನು ಕುಂಭರಾಶಿಯವ್ರಿಗೆ ಲಾಭದಾಯಕ, ಭಾಳಷ್ಟು ಅದ್ಭುತವಾದ ಫಲ ಕುಂಭರಾಶಿಯವ್ರಿಗೆ. ಸಾಮಾನ್ಯ ಅಲ್ಲ ಕುಂಭರಾಶಿ, ಇವತ್ತು ಭಾಳಷ್ಟು ಅದ್ಭುತವಾಗಿದೆ. ಯೋಚನೆ ಮಾಡಬೇಡಿ, ಯಾವ ಕೆಲಸಕ್ಕೆ ಕೈ ಹಾಕಿದ್ರೂ ಸಕ್ಸಸ್ ಅನ್ನೋದು ನಿಮ್ಮಲ್ಲಿರುತ್ತೆ. ಕ್ರೀಡೆಗಳಲ್ಲಿ, ಸಂಗೀತದವ್ರಿಗೆ, ಭರತನಾಟ್ಯದವ್ರಿಗೆ, ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೂ, ಕಲೆ ಸಂಸ್ಕೃತಿ ಸಾಹಿತ್ಯದಲ್ಲಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಒಂದು ಕೈ ಮೇಲುಗೈ ಅಂತೇಳ್ಬೋದು. ರಾಜಕೀಯದ ವ್ಯಕ್ತಿಗಳಿಗೂ ಕೂಡ ಬಹಳ ಅದೃಷ್ಟದ ದಿನ ಇವತ್ತು, ಬಹಳ ಸಂತೋಷವಾಗುವಂಥ, ಪ್ರಶಂಸೆ ಸಿಗುವಂಥ ದಿನವಾಗಿರುತ್ತೆ ಇವತ್ತು. ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಅನುಕೂಲವಾಗುವಂಥದ್ದು, ನೀವು ಬಯಸಿದ ಕಡೆ ಹೋಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ರಾಜನಿಂದ ಅನುಕೂಲ ಅಂದರೆ ಸರ್ಕಾರದಿಂದ ಅನುಕೂಲ ಸಾಧ್ಯತೆಗಳಿರುತ್ತೆ. ಇವೆಲ್ಲ ಶುಭ ಫಲ ಇರೋದ್ರಿಂದ ಕುಂಭರಾಶಿಯವರಿಗೆ ಭಾಳಷ್ಟು ವಿಶೇಷವಾದ ದಿನ ಇವತ್ತಾಗಿರುತ್ತೆ. ಇನ್ನು ಕಡೆಯದಾಗಿ ಮೀನರಾಶಿಯವರಿಗೆ ಈ ದಿನ ಹೇಗಿದೆ ಅಂತಂದರೆ, ಭಾಳಷ್ಟು ಉತ್ತಮದಾಯಕವಾಗಿದ್ದು, ಷೇರು ವ್ಯವಹಾರದಲ್ಲಿ ಭಾಳಷ್ಟು ಉತ್ತಮವಾದ ಫಲ ಅಭಿವೃದ್ಧಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಲಕ್ಷಣವಾದ ಅಭಿವೃದ್ಧಿಗಳಾಗುತ್ತೆ. ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವ್ರು ಅನುಕೂಲ, ವಿದೇಶದಲ್ಲಿ ವಿದ್ಯಾಭ್ಯಾಸ ಅಥವಾ ಉದ್ಯೋಗ ಮಾಡುವಂಥವ್ರಿಗೂ ಕೂಡ ಅನುಕೂಲವಾಗಿರುತ್ತೆ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ಅದೃಷ್ಟ ಅನ್ನೋಂಥದ್ದು ನಿಮ್ಮ ಕಡೆಗೆ ಇವತ್ತು ತಿರುಗಿ ಬರುತ್ತೆ. ಏನಪ್ಪ ಒಂದು ವಿಶೇಷ ಏನಪ್ಪ ಅಂತಂದರೆ, ಇವತ್ತು ಆಕಸ್ಮಿಕವಾಗಿ ಧನಲಾಭ ಪ್ರಾಪ್ತಿ ಆಗುತ್ತೆ. ಏನೇ ಕೆಲಸಕ್ಕೆ ಕೈ ಹಾಕಿದ್ರು ಸಕ್ಸಸ್ ಇರೋದ್ರಿಂದ ನಿಮ್ಮ ಕೆಲಸ ಇವತ್ತು ಪ್ರಾರಂಭ ಮಾಡೋದ್ರಿಂದ ಭಾಳಷ್ಟು ಶುಭ ಫಲ ಅಂತ ಹೇಳ್ಬೋದು. ಮತ್ತು ಮೀನರಾಶಿಯವರಿಗೆ ಇನ್ನೊಂದು ವಿಶೇಷವಾದ ಅನುಕೂಲ ಇವತ್ತೇನಪ್ಪ ಅಂದರೆ, ಮನೆ ಖರೀದಿ ಮಾಡುವಂಥದ್ದು, ಮನೆ ಕಟ್ಟುವಂಥ ಕೆಲಸ ಏನಿದ್ರೆ ಇವತ್ತು ಆ ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಪ್ರಾರಂಭ ಮಾಡಿ ಖಂಡಿತವಾಗಲೂ ಯಶಸ್ಸನ್ನು ನೀವು ಪಡಿತೀರಾ. ಒಳ್ಳೆಯದಾಗಲಿ. ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚರ ಫಲ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಆಗಿರ್ತಕ್ಕಂಥ ನಿತ್ಯ ಸೌಭಾಗ್ಯ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರು ಸಂಬಂಧಿಕರು ನೋಡಬೇಕಾದ್ರೆ ಈ ವಿಡಿಯೋನ ಶೇರ್ ಮಾಡಿ. ಖಂಡಿತವಾಗಲೂ ಪ್ರತಿನಿತ್ಯ ದ್ವಾದಶ ರಾಶಿ ಗೋಚರ ಫಲ, ನಿತ್ಯ ಪಂಚಾಂಗವನ್ನು ತಿಳ್ಕೊಳ್ಬೇಕಾದ್ರೆ ಮತ್ತೆ ವಿಡಿಯೋ ನೋಡ್ತಾ ಇರಬೇಕು. ನೀವು ನೋಡ್ತಿರಲ್ಲ, ಒಳ್ಳೆಯದಾಗಲಿ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.